ಮೆಲೋಡಿ ಸಿನಿಮಾನೇ ಹೇಳೋ ಹಾಗೆ, ಆ ಟೈಟ್ಲೇ ಹೇಳೋ ಹಾಗೆ ಮ್ಯೂಸಿಕಲ್ ಸಿನಿಮಾ. ಸೊ ಕತೆ ಆಗಲಿ ಹಾಡುಗಳಾಗಲಿ ಒಂದು ಮೆಲೋಡಿ ಫೀಲ್ ಕೊಡುತ್ತೆ, ರೊಮ್ಯಾನ್ಸ್ ಫೀಲ್ ಕೊಡುತ್ತೆ. ಸಿನಿಮಾ ಥಿಯೇಟ್ರಲ್ಲಿ ಕೂತ್ರೆ ನನಗೊಂದು ಆಪ್ತೇಯತೆ, ಒಂದು ತುಂಬ ಖುಷಿ ಆಗುವಂಥ ಒಂದು ಸ್ಕ್ರಿಪ್ಟ್ ಇದು. ಆ್ಯಂಡ್ ಮ್ಯೂಸಿಕಲ್ ಈ ವರ್ಷದ ಭಾಳ ಎಕ್ಸ್ಪೆಕ್ಟೆಡ್ ಸಿನಿಮಾ ನನಗೂ ಕೂಡ, ಯಾಕೆಂದರೆ ತುಂಬ ಬೇರೆ ರೀತಿಯ ಹಾಡುಗಳಿದೆ. ಎಲ್ ಎನ್ ಶಾಸ್ತ್ರಿಯವರು ಭಾಳ ವರ್ಷಗಳ ನಂತರ ಅವರ ಸಂಪೂರ್ಣ ಅವರ ಇನ್ವಾಲ್ವ್ಮೆಂಟ್ ಈ ಸಿನಿಮಾದ ಬೇರೆ ರೀತಿ ಇರೋದ್ರಿಂದ, ಅಂದರೆ ಅವರು ಪ್ರೊಡಕ್ಷನ್ ಸೈಡ್ ಕೂಡ ತೊಡಸ್ಕೊಂಡಿದ್ದಾರೆ, ನಿರ್ಮಾಪಕರ ಜೊತೆಯಲ್ಲಿದ್ದಾರೆ. ಸೊ ಹಾಗಾಗಿ ನಂಜುಂಡ ಅವರ ಪ್ರೀವಿಯಸ್ ಸಿನಿಮಾ ಎಷ್ಟು ದೊಡ್ಡ ಮ್ಯೂಸಿಕಲ್ ಹಿಟ್ಟು, ಕನಸಲು ನೀನೆ ಮನಸ್ಸಲ್ಲೂ ನೀನೆ, ಅದೇ ರೀತಿ ಇದು ಸಕ್ಸಸ್ ಆಗಬೇಕು. ಸೊ ಆ ನಿಟ್ಟಿನಲ್ಲಿ ಎಲ್ಲ ಒಳ್ಳೆಯ ಕತೆ ಮಾಡ್ಕೊಂಡಿದ್ದಾರೆ. ಅದು ರಾಜೇಶ್ ಕೃಷ್ಣನ್ ಲುಕ್ಕು ಈ ಕತೆಗೆ ಭಾಳ ಸೂಟ್ ಆಗುತ್ತೆ. ಅದಕ್ಕಾಗಿ ಮೆಲೋಡೀಸ್, ಎಲ್ಲ ಮೆಲೋಡಿ ಹಾಡುಗಳ ಮೆಲೋಡಿ ಒಟ್ಟು ಮೆಲೋಡಿ ಭಾಳ ದೊಡ್ಡ ಯಶಸ್ವಿ ಆಗಬೇಕು ಅಂತ ನಾನು ಆಶಿಸ್ತೀನಿ. ಒಳ್ಳಾಗಿದ್ದಾರೆ, ಒಂದು ಸೋಷಿಯಲ್ ನೆಟ್ವರ್ಕ್ ಇಲ್ಲದೆ ಅವ್ರ ಕೈಲಿ ಬದುಕೋಕ್ಕಾಗ್ತಿಲ್ಲ. ಸೊ ಅಕಸ್ಮಾತ್ ಶೋರ್ಟ್ ಟ್ರೈಲ್ ಕೊಟ್ಟು ಇಲ್ಲದೆ ಹೋದರೆ ಏನಾಗ್ಬೋದು? ಸೊ ಇದ್ದರೆ ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ತಿದ್ವೋ ಇಲ್ಲವಾ, ಅದರಿಂದ ಆಗೋ ಪೇಚುಗಳೇನು, ತಮಾಷೆ ಪ್ರಸಂಗಗಳೇನು, ಹೇಗೆ ನಾಲ್ಕು ಜನರ ಸಂಬಂಧನ ಯಾವ್ಯಾವ ರೀತಿ ಅದು ಮೇಲಕ್ಕೆ ಮತ್ತು ಒಂದಷ್ಟು ಅಧ್ವಾನ ಸ್ಥಿತಿ ಕರ್ಕೊಂಡೋಗುತ್ತೆ, ಅದರಿಂದ ಹೇಗೆ ಹೊರಗಡೆ ಬರ್ತಾರೆ, ಇದರಲ್ಲಿ ನಾವು ಸೋಷಲ್ ನೆಟ್ವರ್ಕ್ನ ಕರೆಕ್ಟಾಗಿ ಯೂಸ್ ಮಾಡೋದು ಕಲ್ತಿದ್ದೀವ, ಆರ್ ಯು ಎಕ್ವಿಪ್ಡ್, ಅದ್ರ ಮೇಲೆ ಬ್ಲೇಮ್ ಮಾಡದೆ ನಾವು ಬದುಕೋಕ್ಕೆ ಸಾಧ್ಯನಾ ಅನ್ನೋದನ್ನ ತುಂಬ ನವಿರಾದ ಹಾಸ್ಯದಲ್ಲಿ ಹೇಳ್ತಾ ಹೋಗ್ತೀವಿ. Hi, I'm Karthika and I'm playing one of the lead as the lead in this movie Melody. And what else do I tell you about the team? The team is really wonderful and I'm so, so happy to have such a team like Ellen Shastri sir, Nanjunda sir and Krishnamurti sir. And my co-actors are wonderful and they make me feel so comfortable like a family that I am truly blessed to be here at this point. And since this is my first Kannada movie, I'm very excited and looking forward to what is there in store for me. And what else do I tell you? I have done two Malayalam movies before. And yeah, like I said, this is my first Kannada movie. Main role? Yeah, this is my main role, yeah. And I play as Rajesh Krishna's pair. And it's a very simple, easy to understand story. And I'm sure everybody will just love the melody that is there in this movie. I hope this becomes a true success and pray to God this goes a long way. Yeah, it's a family movie, family oriented movie and from a small kid to the elderly, everybody can enjoy this movie 100%, which is going to be, it's coming out from such good hands that it's going to be a real good success. Melody, ee movie alli nanu very important character play maartta idini, a Christian girl, Penny inta. College going girl, fun filled, full entertainment basically. ಈ ಮೂವಿಯಲ್ಲಿ ನಂದು ಮತ್ತು ಚೇತನ್ ಅವ್ರದ್ದು ಪೇರ್ ಫುಲ್ ಆಫ್ ಎಂಟರ್ಟೈನ್ಮೆಂಟ್, ಜಸ್ಟ್ ಲೈಕ್ ಎಕ್ಸಾಕ್ಟ್ಲಿ ಕಾಲೇಜ್ ಲೈಫ್, ಈ ಲೈಫಲ್ಲಿ ಲೈಕ್ ಯಂಗ್ ಕ್ರೌಡ್ ಯಾವ ಥರ ಇರ್ತಾರೆ ಕಾಲೇಜ್ ಗೋಯಿಂಗ್, ಏನೋ ಸೊ ಸ್ಟೋರೀಸ್ ಲೈಕ್ ದ್ಯಾಟ್. ವಿ ಆರ್ ಫೋರ್ ಆಫ್ ದೆಮ್ ಆರ್ ಫ್ರೆಂಡ್ಸ್, ನಾಲ್ಕು ಜನ ಫ್ರೆಂಡ್ಸ್ ಆಗಿ ಯಾವ ಥರ ನಾವು ಕಾಲೇಜ್ ಹೋಗ್ತೀವಿ, ಅದರಲ್ಲಿ ಏನು ಪ್ರಾಬ್ಲಮ್ಸ್ ಆಗುತ್ತೆ, ಈಗ ನಾವು ಇಂಟರ್ನೆಟ್ ಫೇಸ್ಬುಕ್ ಎಲ್ಲ ಯಾವ ಥರ ಯೂಸ್ ಮಾಡ್ತಾ ಇದ್ದೀವಿ, ಅದರಲ್ಲಿ ಒಳ್ಳೇದು ಕೂಡ ಇದೆ ಎಲ್ಲ ಕೆಟ್ಟದ್ದು ಕೂಡ ಆಗ್ತಾ ಇದೆ. ಸೊ ಯಾವ ಥರ ನಮ್ಮ ರಿಲೇಷನ್ಗೆ ಯಾವ ಥರ ಫೇಸ್ಬುಕ್ ಎಲ್ಲ ಅದರ್ ಇಂಟರ್ನೆಟ್ ಸೋರ್ಸಸ್ ಎಫೆಕ್ಟ್ ಆಗುತ್ತೆ ಅಂತ ಇದು ಮಾಡ್ತಾ ಇದ್ದೆ. ಅವ್ರು ಯಾವ ಥರ ರಿಯಲ್ ಲೈಫಲ್ಲಿ ಇದ್ದಾರೆ ಆ ಥರನೇ ಇದ್ದಾರೆ, ಫುಲ್ ಆಫ್ ಲೈಫ್ ಕಾಮಿಡಿ ಮಾಡಿಕೊಂಡು, ಸೇಮ್ ಅದೇ ಟೈಪ್ದ ಅವ್ರ ಕ್ಯಾರೆಕ್ಟರ್ ಸಿಕ್ಕಿದೆ. ಸೊ ಸೇಮ್ ನಾನು ಕೂಡ ಯಾವ ಥರ ಇದ್ದೀನಿ, ಜಗಳ ಮಾಡಿಕೊಂಡು ಕಿತ್ತಾಡ್ಕೊಂಡು. ಸೊ ರಿಯಲ್ ಲೈಫಲ್ಲಿ ನಾನು ನಗ್ತಾ ಇರ್ತೀನಿ ಯಾವಾಗಲೂ, ಟೆನ್ಷನ್ ತಗೊಳ್ಳಲ್ಲ. ಸೊ ಸೇಮ್ ಆ ಥರನೇ ನನಗೂ ಕ್ಯಾರೆಕ್ಟರ್ ಸಿಗ್ತಿದೆ. ಸೊ ನಾವಿಬ್ಬರದ ಪೇರ್ ಕಾಂಬಿನೇಷನ್ ಚೆನ್ನಾಗಿ ನಡೀತಾ ಇದೆ. ಆ್ಯಕ್ಚುಲಿ ಮೈ ಸೆಕೆಂಡ್ ಮೂವಿ, ಫಸ್ಟ್ ಮೂವಿ ಶ್ವೇತಾ ಅಂತ ನಡೀತಾ ಇದೆ ಶೂಟಿಂಗ್. ಇಟ್ಸ್ ಅ ಹಾರರ್ ಫ್ಲಿಕ್ ಆ್ಯಂಡ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಮೂವಿ, ದೇರ್ ಇಸ್ ನೋ ಹೀರೋ ಇನ್ ದ ಮೂವಿ ಆ ಥರ. ಟೈಟಲ್ ಸಜೆಸ್ಟ್ ಮಾಡೋ ಥರ ಇದು ಒಂದು ಮೆಲೋಡಿಕ್ ಸಬ್ಜೆಕ್ಟು, ಒಂದು ಲವ್ ಸ್ಟೋರಿ. ಈ ಲವ್ ಸ್ಟೋರಿಯನ್ನು ಕನ್ವೇ ಮಾಡಬೇಕಾದ್ರೆ, ಈ ಲವ್ವನ್ನು ಕನ್ವೇ ಮಾಡಬೇಕಾದ್ರೆ ಸಾಮಾನ್ಯ ಮನುಷ್ಯನಿಗೆ ಬರುವಂಥ ಕನ್ಫ್ಯೂಷನ್ಸ್ ಆಗಿರ್ಬೋದು, ಮುಜುಗರ ಆಗಿರ್ಬೋದು, ಅಥವಾ ಹೆಸಿಟೇಷನ್ಸು, ಇನ್ನೊಂದು ಕಾಂಪ್ಲಿಕೇಷನ್ಸು, ಇದೆಲ್ಲ ಬಂದಾಗ ಅವನು ಹೇಗೆ ಅದನ್ನು ನಿಭಾಯಿಸ್ತಾನೆ,
ಮತ್ತೆ ಯಾಕಂದ್ರೆ ವಿ ಆರ್ ಆಲ್ ನಾಟ್ ಪರ್ಫೆಕ್ಟ್, ಎಲ್ಲೋ ನಮ್ಮಲ್ಲಿ ಲೋಪದೋಷಗಳಿರುತ್ತೆ, ಬಟ್ ಅದನ್ನು ದಾಟಿಕೊಂಡು ನಾವು ಹೇಗೆ ಪ್ರೀತಿಯನ್ನು ಕನ್ವೆ ಮಾಡೋದಕ್ಕೆ ಮತ್ತು ಅದನ್ನು ಮೆಟ್ಟಿ ನಮ್ಮ ಪ್ರೀತಿಯನ್ನು ನಾವು ಅದನ್ನು ಗೆಲ್ಲಿಸೋದಕ್ಕೆ ನಾವು ಏನು ಪ್ರಯತ್ನಗಳನ್ನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಒಂದು ಸಬ್ಜೆಕ್ಟ್. ಸೊ ಇದರಲ್ಲಿ ಹ್ಯೂಮರಸ್ ಆಗೂ ಇದೆ, ಸಾಂಗ್ಸ್ ಅಂತೂ ಅದ್ಭುತವಾಗಿದೆ. ಸೊ ಹಾಗಾಗಿ ಇಟ್ಸ್ ಅ ನೈಸ್ ಲವ್ ಸ್ಟೋರಿ. ಖಂಡಿತ ಮೆಲಡಿ ಸುಮಾರು ಥಾಟ್ ಆದಮೇಲೆ ಮೆಲಡಿ ಅಂತ ಸಬ್ಜೆಕ್ಟ್ ಬಂತು. ಸುಮಾರು ಹೆಸರುಗಳೆಲ್ಲ ಸಜೆಸ್ಟ್ ಮಾಡಿದರು, ಆಮೇಲೆ ಮೆಲಡಿ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಕಥೆಯಲ್ಲಿ ಮೆಲಡಿ ಇದೆ, ಸಾಂಗ್ಸಲ್ಲಿ ಮೆಲಡಿ ಇದ್ದೇ ಇದೆ, ಲಿರಿಕ್ಸಲ್ಲಿ ಮೆಲಡಿ ಇದೆ. ಸೊ ಹಾಗಾಗಿ ಇಟ್ಸ್ ಅ ನೈಸ್ ಕಾಂಬಿನೇಷನ್. ನಾನು ನನ್ನ ಪಾತ್ರಕ್ಕೆ ಬರುವಂಥ ಗೀತೆಗಳನ್ನು ಹಾಡ್ತಿದ್ದೀನಿ. ಸೊ 3-4 ಸಾಂಗ್ಸ್ ಇದೆ, ಅಂದರೆ ಫೋರ್ತ್ ಸಾಂಗ್ ಇನ್ನು ಡಿಸಿಷನ್ ತೊಗೋತಾ ಇದ್ದಾರೆ ಅದು ಅಂದರೆ ಕ್ಯಾರೆಕ್ಟರ್ಸ್ ಮೇಲೆ. ಬಟ್ ನನ್ನ ಪಾತ್ರಕ್ಕೆ ಯಾವ್ಯಾವ ಸಾಂಗ್ಸ್ ಇದೆಯೋ ಅದನ್ನು ಹಾಡ್ತೀನಿ. ಚೆನ್ನಾಗಿದೆ, ವೆರಿ ಸಟಲ್, ಕ್ವಾಯಟ್, ರಿಸರ್ವ್ಡ್. ಆ್ಯಂಡ್ ಐಮ್ ಪ್ಲೇಯಿಂಗ್ ಅ ಸಾಫ್ಟ್ವೇರ್ ಇಂಜಿನಿಯರ್ ರೋಲ್ ಇನ್ ದಿಸ್. ಸೊ ಪ್ರೀತಿಯನ್ನು ಹೇಳಬೇಕು ಅಂತ ಅನಿಸುತ್ತೆ, ಹೇಗೆ ಹೇಳಬೇಕು ಅಂತ ಗೊತ್ತಾಗಲ್ಲ, ಒದ್ದಾಡ್ತಾ ಇರ್ತೀನಿ. ಆಮೇಲೆ ಈ ಹೇಗಾಗತ್ತೆ, ಹೇಗೆ ಮತ್ತು ಪ್ರೀತಿ ಗೆಲ್ಲತ್ತೆ ಅನ್ನೋದ್ರ ಬಗ್ಗೆ ಕಥೆ ಇದೆ. ಖಂಡಿತ ಎಲ್ ಎನ್ ಶಾಸ್ತ್ರಿ ಮ್ಯೂಸಿಕ್ ಮಾಡಿದ್ದಾರೆ, ಅವರು ಪ್ರೊಡಕ್ಷನ್ ಇದರಲ್ಲಿ ತುಂಬ ಡೀಪಾಗಿ ಇನ್ವಾಲ್ವ್ ಆಗಿದ್ದಾರೆ. ಇನ್ ದ ಸೆನ್ಸ್ ಇದೆಲ್ಲ ನಮ್ಮ ಪ್ರಾಜೆಕ್ಟ್ ಆಗಿರೋದ್ರಿಂದ ಆ ಥಾಟ್ ಪ್ರೊಸೆಸ್ಸೇ, ಸಿನ್ಸ್ ಹೀ ಈಸ್ ಅ ಮ್ಯೂಸಿಷಿಯನ್ ಸಿಂಗರ್ ಎಲ್ಲ ಇರೋದ್ರಿಂದ ಡೆಫಿನೆಟ್ಲಿ ಹೆಚ್ಚು ಗೊತ್ತಿಲ್ಲದೇ ಮ್ಯೂಸಿಕ್ಕಿನ ಅಂಶ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಮೊನ್ನೆ ತಾನೇ ವಾಯ್ಸ್ ಮಿಕ್ಸಿಂಗ್ ಎಲ್ಲ ಆಯಿತು ಸಾಂಗ್ಸ್ದು, ತುಂಬ ಚೆನ್ನಾಗಿ ಬಂದಿದೆ. ಹೀ ಈಸ್ ಅ ಸಿಂಗರ್ಸ್ ಕಂಪೋಸರ್, ಸೊ ಡೆಫಿನೆಟ್ಲಿ ಆಲ್ ಸಾಂಗ್ಸ್ ಆರ್ ಮ್ಯೂಸಿಕಲಿ ವೆರಿ ನೈಸ್, ರಿಚ್ ಆಗಿದೆ ಸಾಂಗ್ಸು. ಸೊ ಟೈಟಲ್ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಐ ಹೋಪ್ ಆ್ಯಂಡ್ ಪ್ರೇ ಗಾಡ್ ದಟ್ ಕ್ಲಿಕ್ಸ್. ಅದರಲ್ಲಿ ಇಟ್ ವಾಸ್ ಡಿವೈಡೆಡ್, ಸೊ ಇಲ್ಲಿ ಜಾಸ್ತಿ ಸ್ಕೋಪ್ ಇದೆ ಆ್ಯಕ್ಟಿಂಗ್ಗೆ. ಸೊ ನಾನು ಈ ಒಂದು ಅನುಭವದ ಮೂಲಕ ಇನ್ನಷ್ಟು ಕ್ಯಾಮ್ರಾ ಮುಂದೆ ಸ್ವಲ್ಪ ಕಂಫರ್ಟಬಲ್ ಆಗಿರೋದಕ್ಕೆ ಕಲಿತಾ ಇದ್ದೀನಿ. ಸೊ ನಂಜುಂಡ ಅವ್ರಿಗೆ, ಶಾಸ್ತ್ರಿಗೆಲ್ಲ ಹೇಳಿದೆ ನಾನು, ನೋಡಪ್ಪ ನನಗೆ ಇಷ್ಟು ಬರುತ್ತೆ, ಇದರಲ್ಲಿ ನೀವೇನಾದ್ರು ಮಾಡ್ಕೋತೀರಾದ್ರೆ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಸೊ ಈ ಸೈಡ್ ನೋನು, ನೀನು ಚೆನ್ನಾಗೇ ಮಾಡ್ತೀಯ ಅಂತ ಅವರು ಕಾನ್ಫಿಡೆನ್ಸ್ ತೋರಿಸಿದ್ದಾರೆ, ಇಟ್ಟು ನನ್ನನ್ನು ಸೈನ್ ಮಾಡಿದ್ದಾರೆ. ಸೊ ಹಾಗಾಗಿ ಐ ಆಮ್ ವಿಲಿಂಗ್ ಟು ಗಿವ್ 100%. ನೋಡಬೇಕು ಹೇಗೆ ಜನಗಳು ಅದನ್ನು ಹೇಗೆ ತಗೋತಾರೆ ಅಂತ. ಜಸ್ಟ್ ಲೈಕ್ ದಿಸ್, ವೆರಿ ಮಚ್ ಲೈಕ್ ದಿಸ್, ಸಾಫ್ಟ್ ಆ್ಯಂಡ್ ರಿಸರ್ವ್ ಕ್ಯಾರೆಕ್ಟರ್ ಅದನ್ನು ಡಿಮ್ಯಾಂಡ್ ಮಾಡ್ತಿದೆ. ನೋ, ಈಗ ಇಂಡಸ್ಟ್ರಿಗೆ ಬಂದು 24 ವರ್ಷ ಆಯಿತು, ಗೌರಿ ಗಣೇಶಿಂದ ಸ್ಟಾರ್ಟ್ ಆಗಿ ಈಗ ಮೊನ್ನೆ. ಸೊ ಹಲವಾರು ಪಿಕ್ಚರ್ಸ್ಗೆ ಡಬ್ಬಿಂಗ್ ಮಾಡಿದ್ದೀನಿ. ಸೊ ಇದೇನು ಹೊಸದ್ದೇನಲ್ಲ, ಒಂದು ಕ್ಯಾಮ್ರಾ ಮುಂದೆ ಬಂದಿರೋದು ಕಡಿಮೆ ಆದ್ರೂ ಈ ರಿಯಾಲಿಟಿ ಶೋಸಲ್ಲಿ ಅದೆಲ್ಲ ಬಂದಿರೋದ್ರಿಂದ ಇಲ್ಲಿ ಹೆಚ್ಚು ಕೊಟ್ಟಿರುವಂಥ ಪಾತ್ರವನ್ನು ನಾನು ಎಷ್ಟರ ಮಟ್ಟಿಗೆ ನಿಭಾಯಿಸ್ತೀನಿ ಅನ್ನೋದ್ರ ಮೇಲೆ ಕಾನ್ಸಂಟ್ರೇಷನ್ ಇರುತ್ತೆ. ಹಾಗಾಗಿ ಸಿ, ಒಂದು ವಿಷಯ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗಿನ ಸ್ಕೂಲ್ ಆಫ್ ಥಾಟ್ ಬೇರೆ ಇದೆ. ಈ ಆ್ಯಕ್ಟಿಂಗ್ ಮುಂಚಿನ ಥರ ಅಷ್ಟು ಹೆವಿಯಾಗಿ ಎಲ್ಲನೂ ಇಟ್ಸ್ ಬಿಕಮ್ ಮೋರ್ ನ್ಯಾಚುರಲ್. ಈಗ ಒಂದು ಐ ಲವ್ ಯು ಅಂತ ಹೇಳಬೇಕಾದ್ರೂ ಅಷ್ಟೆಲ್ಲ ನಾವು ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಅದು ನನಗೆ ಹೆಲ್ಪ್ ಆಗ್ತಿದೆ. ಹೌ ಐ ನ್ಯಾಚುರಲಿ ಈಗ ಒಂದು ಹುಡುಗಿ ಹತ್ರ ಹೋಗಿ ನಾನು ನಿನ್ನನ್ನು ಇಷ್ಟಪಡ್ತಾ ಏನು ಅಂತ ಹೇಳಿದಾಗ ಸುಮ್ಮನೆ ಅದಕ್ಕೆಲ್ಲ ಮೇಕಪ್ ಅವೆಲ್ಲ ಬೇಕಾಗಿಲ್ಲ, ಆ ಲೈನನ್ನು ತೊಗೊಂಡು ಒಂದು ಸ್ಕ್ರಿಪ್ಟನ್ನು ಬರೆದು. ಈಗ ಇತ್ತೀಚಿನ ನೀವು ಫಿಲ್ಮ್ಸ್ ನೋಡಿದ್ರೆ ಎಲ್ಲನೂ ಅದೇ ಥರ ಇದೆ ಅಲ್ವಾ, ಇಟ್ಸ್ ಮೋರ್ ನ್ಯಾಚುರಲ್, ಮೋರ್ ರಿಯಲಿಸ್ಟಿಕ್ ಆಗಿದೆ. ಸೊ ಹಾಗಾಗಿ ನಮಗೂ ಅದು ಈಸಿ ಆಗ್ತಿದೆ. ಸೊ ವಿ ಕ್ಯಾನ್ ಬಿ ಮೋರ್ ಅವರ್ ಸೆಲ್ಸ್ ಅಲ್ವಾ. ಈಗ ಒಂದು ಲೈನನ್ನು ಹೇಳಬೇಕಾದ್ರೂ ನಾನು ಪ್ಲ್ಯಾನ್ ಮಾಡಬೇಕಾಗಿದ್ದಿಲ್ಲ, ಮತ್ತು ಹೀಗೆ ಹೇಳಬೇಕು, ಡೈಲಾಗ್ಸನ್ನು ಮೆಮೊರೈಸ್ ಮಾಡ್ಕೊಳ್ಳೋದು ಅವೆಲ್ಲ ಏನಿಲ್ಲ. ಆ ಮೂಮೆಂಟ್ಗೆ ನಾನು ನ್ಯಾಯನ ಒದಗಿಸ್ತಾ ಇದ್ದೀನ, ಅದು ನಾನು ಮಾಡಬಲ್ಲನ, ಅದು ಕ್ಯಾಮ್ರಾದಲ್ಲಿ ಕನ್ವೆ ಆಗ್ತಿದೆ ಅನ್ನೋದು ಮಾತ್ರ ಕೌಂಟ್ ಆಗುತ್ತೆ. ಸೊ ಅದನ್ನು ಅವರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಈ ಫಿಲಮನ್ನು ತೆಗಿತಾ ಇದ್ದಾರೆ. ಸೊ ಹಾಗಾಗಿ ಐ ಥಿಂಕ್ ಇಟ್ ವಿಲ್ ಬಿ ಗುಡ್ ಅಂತ ಅನಿಸ್ತಾ ಇದೆ.